ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬುರ್ಕಾ ಹಾಕಿಕೊಂಡು ಬಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ಅಲ್ಲಾಹು ಅಕ್ಬರ್ ಅಂದು ಬಿಟ್ಟರೆ 5 ಲಕ್ಷ ರೂಪಾಯಿ ಬಹುಮಾನ, ಫಾತಿಮಾ ಶೇಖ್ ಪ್ರಶಸ್ತಿ, ಮನೆಗೆ ಬಂದು 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ವೀರ ಮಹಿಳೆ ಅನ್ನುವಂಥ ಪುರಸ್ಕಾರ ಯಾರಿಗೆ ಬೇಡ ಹೇಳ್ರಿ? ಏನು ಅದೃಷ್ಟ ರೀ ಮುಸಲ್ಮಾನ ಹುಡುಗಿರದು. ಈಗ ಕಂಡ ಸಂಸ್ಥೆಗಳು ಈಗ ಅವರಿಗೆ ದುಡ್ಡು ಕೊಡ್ತಾ ಇದ್ದಾವೆ, ಜಿಹಾದಿ ಮನಸ್ಥಿತಿಗೆ ಅವ್ರನ್ನ ತಳ್ತಾ ಇದ್ದಾವೆ. ಇವರು ಅದನ್ನು ದೊಡ್ಡದಾದಂಥ ಸಾಧನೆ ಅಂತ ತಮ್ಮನ್ನು ತಾವು ಬಿಂಬಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿಡಿಯೋಗಳನ್ನು ಹರಿಬಿಡ್ತಾ ಇದ್ದಾರೆ. ಎಂಥ ದೇಶ ರೀ ನಮ್ಮದು! ಆಹಾಹಾ, ಸಂತೋಷ ಪಡಬೇಕಾ, ದುಃಖ ಪಡಬೇಕಾ, ನಮ್ಮ ನಿರಭಿಮಾನ ಸ್ಥಿತಿಗೆ ನಾವೇ ನಾಚಿಕೆ ಪಡ್ಕೋಬೇಕಾ? ಒಂದೂ ಅರ್ಥ ಆಗ್ತಾ ಇಲ್ಲ. ಕಾಲೇಜ್ ಕ್ಯಾಂಪಸ್ನಲ್ಲಿ ಬಂದು ಅಲ್ಲಾಹು ಅಕ್ಬರ್ ಅಂದ್ಬಿಟ್ರೆ ನಮ್ಮ ಭಾರತ ದೇಶ ಧರ್ಮ ನಿರಪೇಕ್ಷ ರಾಷ್ಟ್ರ ಆಗಿಬಿಡತ್ತೆ, ಎಲ್ಲ ಧರ್ಮದವ್ರನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಇದು ಬಿಂಬಿಸತ್ತೆ. ನಾಳೆ ನಮಾಜ್ ಮಾಡಲಿಕ್ಕೆ ಅವಕಾಶ ಕೊಡಬೇಕಾಗತ್ತೆ. ಆ ನಮಾಜ್ ಮಾಡಿದಂಥ ವ್ಯಕ್ತಿ ಯಾರಿರ್ತಾರೆ, ವಿದ್ಯಾರ್ಥಿನಿಯೋ ವಿದ್ಯಾರ್ಥಿಯೋ, ಆತನಿಗೆ 10 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗತ್ತೆ, ಆತನಿಗೆ ವೇದಿಕೆಯ ಮೇಲೆ ಸನ್ಮಾನ ಮಾಡಲಾಗತ್ತೆ. ಒಂದು ಜಿಹಾದಿ ಮನಸ್ಥಿತಿಗೆ ಮುಸಲ್ಮಾನ ಯುವಕ ಯುವತಿಯರು ಸಿದ್ಧರಾಗ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿ. ಇದಕ್ಕಿಂತ ದೊಡ್ಡ ಟೂಲ್ ಕಿಟ್ ಬೇರೆ ಯಾವುದು ಬೇಕಾಗಿಲ್ಲ ಸ್ನೇಹಿತರೆ. ಮಂಡ್ಯದ PES ಕಾಲೇಜು, ಆ ಕಾಲೇಜಿನ ವಿದ್ಯಾರ್ಥಿನಿ ಮುಸ್ಕಾನ್, ಆಕೆ ಬುರ್ಕಾ ಹಾಕೊಂಡ್ಬರ್ತಾಳೆ. ಯಾವ ಸಂದರ್ಭದಲ್ಲಿ ಹಾಕೊಂಡ್ಬರ್ತಾಳೆ? ಯಾವಾಗ ಇಡೀ ರಾಜ್ಯದಲ್ಲಿ ಕೋಮುದಳ್ಳೂರಿ ಹೊತ್ತು ಉರಿತಾ ಇದೆಯೋ, ಯಾವ ರಾಜ್ಯದಲ್ಲಿ ಇದೇ ವಿಷಯವಾಗಿ ದೊಡ್ಡದಾಗಿ ಚರ್ಚೆ ನಡೀತಾ ಇದೆಯೋ, ಯಾವ ರಾಜ್ಯದಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದೆಯೋ ವಿಷಯ, ಅಂಥ ಸಂದರ್ಭದಲ್ಲಿ ತನ್ನ ದಿಟ್ಟತನವನ್ನು ಪ್ರದರ್ಶಿಸಲಿಕ್ಕೆ ಕೇವಲ ಅವಳು ಹಿಜಾಬ್ ಹಾಕೊಂಡ್ಬರೋದಿಲ್ಲ, ಸಂಪೂರ್ಣವಾಗಿ ಬುರ್ಖಾ ತೊಟ್ಕೊಂಡ್ಬರ್ತಾಳೆ. ತೊಟ್ಕೊಂಡ್ಬಂದು ನಾನು ಎಂಥ ದಿಟ್ಟ ಹೆಣ್ಮಗಳು ಅಂತ ಪ್ರೂವ್ ಮಾಡಲಿಕ್ಕೆ ಹೋಗ್ತಾಳೆ, ರುಜುವಾತು ಪಡಿಸ್ಲಿಕ್ಕೆ ಹೋಗ್ತಾಳೆ. ಯಾವಾಗ ಇದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಲಾಗತ್ತೋ ಆವಾಗ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತ ಕಿರ್ಚಕ್ಕೆ ಶುರು ಮಾಡ್ತಾಳೆ. ಇದನ್ನು ನೋಡಿ ಮುಸಲ್ಮಾನ ಮನಸ್ಸುಗಳಿದಾವಲ್ಲ, ಅವು ಪುನೀತಗೊಂಡ್ಬಿಡ್ತಾವೆ, ಸಂಪ್ರೀತಗೊಂಡ್ಬಿಡ್ತವೆ. ಇಂಥದೋ ಒಂದು ಹುಡುಗಿ ನಮ್ಮಲ್ಲಿದ್ದಾಳಲ್ಲ ಅಂತ ಸಂತೋಷ ಪಡ್ತವೆ. ಸ್ನೇಹಿತರೆ, ಯಾವ ಸ್ಥಿತಿ ಬಂತು ನೋಡಿ. ಯಾವ ಮಗು ಶಿಕ್ಷಣ ನನ್ನ ಹಕ್ಕು ಅಂತ ಹೇಳಬೇಕಾಗಿತ್ತು, ಯಾವ ಮಗು ಸಮಾಜದಲ್ಲಿ ಮುಖ್ಯವಾಹಿನಿಗೆ ನಮ್ಮನ್ನು ಸೇರಿಸ್ಕೊಳ್ಳಿ, ನಾನು ಬೇರೆ ನೀನು ಬೇರೆ ಅನ್ನೋಂಥ ಪ್ರತ್ಯೇಕತೆ ಬೇಡ. ನಾವು ಇಷ್ಟು ವರ್ಷ ನಮ್ಮದು ಮಂಡಿ ಮೊಹಲ್ಲಾದಲ್ಲಿದ್ವಿ, ಸಾಡೆ ರೋಡಲ್ಲಿದ್ವಿ, ಮೊಹಮ್ಮದ್ ಗೌಸಿಯಾ ನಗರದಲ್ಲಿದ್ವಿ, ತನ್ವೀರ್ ಸೇಠ್ ಬ್ಲಾಕಲ್ಲಿದ್ವಿ, ನಾವು ನಿಮ್ಮ ಜೊತೆ ಓದ್ತೀವಿ, ನಿಮ್ಮ ಹಾಗೆ ಇಂಜಿನಿಯರು ಡಾಕ್ಟರ್ ಆಗ್ತೀವಿ, ಧರ್ಮ ಮನೆಯಲ್ಲಿದೆ, ಮನೆಗೆ ಹೋಗಿ ನಾನು ನಮಾಜ್ ಮಾಡ್ತೀನಿ, ಎಲ್ಲಿ ಬೇಕಾದ್ರೂ ನಾವು ಮಾಡ್ಬೋದು, ನಾವೇನು ವಿಗ್ರಹ ಆರಾಧನೆ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ನಮ್ಮ ಮನೆಯ ಗೋಡೆಯೇ ನಮಗೆ ಕಾಬಾ ಮಕ್ಕಾ ಮದೀನಾ ಅಂತ ಹೇಳಬೇಕಾಗಿತ್ತು. ಅಂಥ ಮಗು ಈಗ ಬುರ್ಖಾ ನನ್ನ ಹಕ್ಕು ಅಂತ ಹೇಳುತ್ತೆ. ಎಂಥ ಪರಿಸ್ಥಿತಿ! ಇದನ್ನು ಈ ದೇಶದಲ್ಲಿ ನಾವು ಒಪ್ಕೋತಾ ಇದ್ದೀವಿ, ಇದರ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ದೇಶದ ಅಭಿವೃದ್ಧಿಯ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ದೇಶದ ಮತಾಂಧ ಶಕ್ತಿಗಳ ಅಟ್ಟಹಾಸ ಇದೆಯಲ್ಲ, ಇದನ್ನು ಓಲೈಸಲಿಕ್ಕಾಗಿ ಒಂದಿಷ್ಟು ಜನ ಇದ್ದಾರೆ. ನೀವು ಕೇಸರಿ ಶಾಲೆ ಎಲ್ಲಿಂದ ತಂದ್ರಿ ಅಂತ ಕೇಳ್ತಾರೆ, ಅದನ್ನು ಯಾಕೆ ಸೂರತ್ತಿಂದ ಖರೀದಿ ಮಾಡಿದ್ರಿ ಅಂತ ಕೇಳ್ತಾರೆ, ಅವ್ರು ಯಾಕೆ ಹಿಜಾಬ್ ಹಾಕ್ಕೊಂಡ್ರು ಅಂತ ಯಾರು ಕೇಳಿಲ್ಲ. ಯಾವಾಗ ಉಡುಪಿ ಕಾಲೇಜಿನಲ್ಲಿ 8 ಹುಡುಗಿಯರು 100 ಹುಡುಗಿಯರಲ್ಲಿ 8 ಜನ ಹುಡುಗಿಯರು ಇಂಥ ಕೆಲಸ ಮಾಡಿದಾಗ ಅವರಿಗೆ ಒತ್ತು ಬುದ್ಧಿ ಹೇಳಿ ದಾರಿಗೆ ತಂದು ಇಂಥ ಕೆಲಸ ಮಾಡಬೇಡಿ, ಸಮಾಜದ ಮುಖ್ಯವಾಹಿನಿಯಲ್ಲಿ ನಿಮ್ಮನ್ನು ನೀವು ಸೇರಿಸ್ಕೊಳ್ಳಿ, ನೀವು ಬೇರೆ ನಾವು ಬೇರೆ ಅಲ್ಲ, ನಾವು ನೀವು ಒಟ್ಟಿಗೆ ಬಾಳೋಣ, ಸಹಬಾಳ್ವೆ ಮಾಡೋಣ, ನಾವು ನೀವು ಒಟ್ಟಿಗೆ ಓದಿ ಜಗತ್ತಿಗೆ ಈ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡೋಣ ಅಂತ ಹೇಳಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಅವರ ಪರವಾಗಿ ನಿಂತು ಹೋರಾಟ ಮಾಡಲಿಕ್ಕೆ ಜನ ಬಂದರು. ಅದರ ಪರಿಸ್ಥಿತಿ ಈಗ ಇಂಥ ಮುಸ್ಕಾನ್ ಅನ್ನೋಂಥ ಹುಡುಗಿ ಈ ರೀತಿಯಾದಂಥ ಕೆಲಸ ಮಾಡಿದ್ದಾಳೆ. ಅವಳಿಗೆ ದಿಲ್ಲಿಯ ಮದನಿ ಮೊಹಮ್ಮದ್ ಮದನಿ ಅನ್ನುವಂಥ ವ್ಯಕ್ತಿ 5 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಿದ್ದಾರೆ, ಉಲೇಮಾ ಹಿಂದ್ ಅನ್ನುವಂಥ ಸಂಘಟನೆ. ಬೆಂಗಳೂರು ಕಾರ್ಪೊರೇಟರ್ ಅವನು ಯಾವ ಇಮ್ರಾನ್ ಅಂತ 1 ಲಕ್ಷ ರೂಪಾಯಿ ಚೆಕ್ಕನ್ನು ಕೊಡ್ತಾನೆ. ಏನು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದಾಳೆ ಇವಳು, ಕಾಲೇಜ್ ಹೋಗಿ ಅಲ್ಲಾಹು ಅಕ್ಬರ್ ಅಂದ್ಬಿಟ್ಲಂತೆ, ದೊಡ್ಡ ಸಾಧನೆ ಅಂತೆ. ಈತ ಜನಪ್ರತಿನಿಧಿ ರೀ, ಇವನಿಗೆ ಮಾನ ಮರ್ಯಾದೆ ಏನಾರು ಇದೆಯಾ? ಈತ ಹೋಗಿ ಜಿಹಾದಿ ಮನಸ್ಥಿತಿಯನ್ನು ಮಕ್ಕಳ ಮನಸ್ಸಲ್ಲಿ ತುಂಬ್ತಾನೆ. ಈ ಮುಸ್ಕಾನ್ ಮಾಡಿರೋ ಕೆಲಸ ಮಾದರಿಯಾಗಿ ಮುಸಲ್ಮಾನ ಮಕ್ಕಳಿಗೆ ಕಾಣಿಸ್ತದೆ. ಅವರು ನಾನು ಯಾಕೆ ಈ ಕೆಲಸ ಮಾಡಬಾರ್ದು, ನಾನು ಯಾಕೆ ಹೆಸರು ಪಡಿಬಾರ್ದು, ನಾನು ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ಪ್ರೊಜೆಕ್ಟ್ ಮಾಡ್ಕೋಬಾರ್ದು ಅನ್ನೋಂಥ ಮಾನಸಿಕ ಸ್ಥಿತಿಗೆ ಬರ್ತಾರೆ. ದೇಶದ ಸ್ಥಿತಿಯಲ್ಲಿ ಬಂತು ಆಲೋಚನೆ ಮಾಡಿ ನೋಡಿ. ನಮಸ್ಕಾರ.